ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹೆರೋಳಿ. ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗಾಗಿ ಪೂರೈಸುವ ಪೌಷ್ಟಿಕ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುವ ಪಾಮೊಲಿನ್ ಎಣ್ಣೆಯ ಬದಲಾಗಿ ಇನ್ನು ಮುಂದೆ ಸೂರ್ಯಕಾಂತಿ ಎಣ್ಣೆಯನ್ನು ಬಳಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಿನ್ನೆ ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮಕ್ಕಳ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಅವಶ್ಯಕವಾದ ಲಿನೋಲಿಕ್ ಮತ್ತು ಅಲ್ಫಾ ಲಿನೋಲಿಕ್ ಆಸಿಡ್ಗಳು ಸೂರ್ಯಕಾಂತಿ ಎಣ್ಣೆಯಲ್ಲಿ ಇರುವ ಕಾರಣಕ್ಕಾಗಿ ರಾಜ್ಯದ 69,899 ಅಂಗನವಾಡಿಗಳಲ್ಲಿ ಮಕ್ಕಳು, ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಪೂರೈಸುವ ಪೌಷ್ಟಿಕ ಆಹಾರ ತಯಾರಿಕೆಗೆ ಇನ್ನು ಮುಂದೆ ಪಾಮೊಲಿನ್ ಎಣ್ಣೆಯ ಬದಲಿಗೆ ಸೂರ್ಯಕಾಂತಿ ಎಣ್ಣೆ ಬಳಕೆ ಮಾಡಲು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಗೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನಿನ್ನೆ ಬೀದರ್ ನಗರದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಗೆ ನಿನ್ನೆ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬೀದರ್ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಚಾಲನೆ ನೀಡಿದರು. ಜನಸಾಮಾನ್ಯರ ಮೇಲಿನ ಬೆಲೆ ಏರಿಕೆಯ ಹೊರೆಯನ್ನ ಕಡಿಮೆ ಮಾಡಲು ನಾವು ಕೊಟ್ಟ ಮಾತಿನಂತೆ 200 ಯೂನಿಟ್ ವರೆಗೂ ವಿದ್ಯುತ್ ಬಳಸುವವರಿಗೆ ಈ ಆಗಸ್ಟ್ ತಿಂಗಳಿನಿಂದ ಶೂನ್ಯ ಬಿಲ್ ಬರಲಿದೆ. ಆ ಮೂಲಕ ಬೆಲೆ ಏರಿಕೆಯಿಂದ ಸಂಕಷ್ಟದಲ್ಲಿ ಇರುವ ರಾಜ್ಯದ ಜನತೆಯ ಪಾಲಿಗೆ ನಮ್ಮ ಸರ್ಕಾರದ ಗೃಹಜ್ಯೋತಿ ಯೋಜನೆಯು ವರದಾನವಾಗಲಿದೆ ಎಂದು ಸಚಿವರು ಹೇಳಿದರು. ಬೀದರ್ನಲ್ಲಿ ನಾವು ಈ ಗೃಹಜ್ಯೋತಿ ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಮಗೆಲ್ಲರಿಗೆ ತಿಳಿದಿರುವಂತೆ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಸುಮಾರು 136 ಸ್ಥಾನಗಳಲ್ಲಿ ಗೆಲುವು ತಂದುಕೊಂಡಿದ್ದಾರೆ. ನಾವು ಇವತ್ತು ಅಧಿಕಾರ ವಹಿಸಿಕೊಂಡಿದ್ದೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿದೆ. ಮಾನ್ಯ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ನಾವೆಲ್ಲ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಇವತ್ತು ನಾವು ಉಳಿದಂತೆ 5ನೇ ತಾರೀಕಿಗೆ ಕಲಬುರಗಿಯಲ್ಲಿ ನಮ್ಮೆಲ್ಲರ ನಾಯಕರಾದಂತ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ನಮ್ಮೆಲ್ಲ ನಾಯಕರುಗಳು ಇವತ್ತು ಸೇರಿ ಈ ಒಂದು ಗೃಹಜ್ಯೋತಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಹೀಗಾಗಿ ಇವತ್ತು ಬೀದರ್ನಲ್ಲಿ ಈ ಗೃಹಜ್ಯೋತಿ ಯೋಜನೆಗೆ ಚಾಲನೆ ಕೊಟ್ಟು ಫಲಾನುಭವಿಗಳಿಗೆ 0 ಬಿಲ್, ಶೂನ್ಯ ಬಿಲ್ ಕೊಡ್ಲಿಕ್ಕೆ ನನಗೆ ಬಹಳ ಖುಷಿಯಾಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದ್ದೇನೆ. ಆತ್ಮೀಯ ಬಂಧುಗಳೇ, ನಾವೆಲ್ಲ ಚುನಾವಣೆ ಪೂರ್ವದಲ್ಲಿ ಬಿಜೆಪಿಯ ಒಂದು ಕೆಟ್ಟ ಆಡಳಿತ, ಅವರ ತಪ್ಪು ನೀತಿಗಳಿಂದಾಗಿ ಕರ್ನಾಟಕ ರಾಜ್ಯದ ಜನ ತತ್ತರಿಸಿ ಹೋಗಿದ್ರು. ಇವತ್ತೇನು ದೇಶದಲ್ಲಿ ರಾಜ್ಯದಲ್ಲಿ ಯಾವ
ಈ ಬೆಳೆ ಏರಿಕೆಯ ಏನು ಸಮಸ್ಯೆ ಇದೆ, ಸಂಕಷ್ಟ ಇದೆ, ಇದನ್ನು ತಗ್ಗಿಸಬೇಕು, ಹೊರೆ ಜನರ ಮೇಲೆ ಕಡಿಮೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಒಂದು ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡ್ತೀವಿ. ಐದು ಗ್ಯಾರಂಟಿಗಳಲ್ಲಿ ಒಂದನೇ ಗ್ಯಾರಂಟಿ ನಾವು ಬಂದ ತಕ್ಷಣ ಅದನ್ನು ಜಾರಿಗೆ ತರ್ತೀವಿ. ಶಕ್ತಿ ಯೋಜನೆ, ಆ ಶಕ್ತಿ ಯೋಜನೆ ಅಡಿಯಲ್ಲಿ ಏನಿವತ್ತು ನಮ್ಮ ಅಕ್ಕ ತಂಗಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಆ ಮಹಿಳೆಯರಿಗೆ ಬಸ್ ನಲ್ಲಿ ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅವರೆಲ್ಲರಿಗೆ ರಾಜ್ಯದಾದ್ಯಂತ ಇವತ್ತೇನು ನಾವು ಪ್ರಯಾಣ ಮಾಡಲಿಕ್ಕೆ ಉಚಿತವಾಗಿ ಆ ಸೌಲಭ್ಯವನ್ನು ಒದಗಿಸಿದ್ದೇವೆ. ಅದರಲ್ಲಿ ಈ ರಾಜ್ಯದಲ್ಲಿ ಇವತ್ತು ದಿನ ಒಂದು ದಿವಸಕ್ಕೆ 50 ಲಕ್ಷ ಮಹಿಳೆಯರು ಆ ಉಚಿತವಾಗಿ ರಾಜ್ಯದ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇವತ್ತು ನಾವೇನು ಎರಡನೇ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು 5 ಕಿಲೋ ಹೆಚ್ಚುವರಿಯಾಗಿ ಎತ್ತಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ನಾವು ಅದನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಇವತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಯಾಕೆಂದ್ರೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೀತದೆ, ಅವರಿಗೆ ಅಕ್ಕಿ ನಾವು ಖರೀದಿ ಮಾಡ್ತೀವಿ ರಾಜ್ಯ ಸರ್ಕಾರದ ದುಡ್ಡು ಕೊಟ್ಟು ಅಂತ ಅವರು ಮಾರುಕಟ್ಟೆಯಲ್ಲಿ ಗೋಡಾನಲ್ಲಿದ್ದಂತ ಅಕ್ಕಿ ಮಾರಾಟ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ, ರಾಜ್ಯ ಸರ್ಕಾರಗಳಿಗೆ 34 ರೂಪಾಯಿಗೆ ಕೊಡ್ತಾರೆ. ಆದ್ರೆ ವಿಷಯದಲ್ಲಿ ಕೊಡ್ಲಿಕ್ಕಾದ್ರೂ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬಡವರ ವಿರೋಧಿ ನೀತಿ ಅನುಸರಿಸಿ ಈ ಎಫ್ಸಿಐ ಗೋಡೌನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 7 ಲಕ್ಷ ಟನ್ ಅಕ್ಕಿ ಗೋಡೌನ್ನಲ್ಲಿದೆ. ಎಫ್ಸಿಐ ಗೋಡೌನ್ನಲ್ಲಿ ದೇಶದಾದ್ಯಂತ ಸುಮಾರು 120-130 ಲಕ್ಷ ಟನ್ ಅಕ್ಕಿ ಇದೆ. ಅಕ್ಕಿ ದಾಸ್ತಾನ ಇದ್ರೂ ನಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ತರಬಾರದು ಅಂತ ಹೇಳಿ ಇವತ್ತು ಅವರೇನು ಷಡ್ಯಂತ್ರ ಮಾಡಿ ಅಕ್ಕಿ ಕೊಟ್ಟಿಲ್ಲ. ಅಕ್ಕಿ ಕೊಡದೇ ಇದ್ರು ಪರವಾಗಿಲ್ಲ, ನೇರ ವರ್ಗಾವಣೆ ಮುಖಾಂತರ ಡಿಬಿಟಿ ಮುಖಾಂತರ ಏನು ಸುಮಾರು 4 ಕೋಟಿ ಜನ ಇದ್ದಾರೆ ಈ ರಾಜ್ಯದಲ್ಲಿ, ಅವರೆಲ್ಲರಿಗೆ ಒಂದೊಂದು ಪರಿವಾರಕ್ಕೆ ಏನು ಸುಮಾರು 1.28 ಕೋಟಿ ಏನು ನಮ್ಮಲ್ಲಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವರಿಗೆ ಕಾರ್ಡ್ ಇದೆ, ಬಿಪಿಎಲ್ ಕಾರ್ಡ್ ಇದೆ, ಅವರೆಲ್ಲರಿಗೆ ಇವತ್ತು ಹಣ ವರ್ಗಾವಣೆ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ 180 ರೂಪಾಯಿ ಪ್ರತಿ ತಿಂಗಳು ಅವರ ಖಾತೆಯಲ್ಲಿ ಹಣ ಜಮಾ ಮಾಡುವಂತಹ ಕೆಲಸ ನಾವು ಮಾಡಿದ್ದೇವೆ ಅಂತ ಹೇಳಿದಂತಿಗೆ ಮಾಡಬೇಕು. ಕಲಬುರಗಿಯಲ್ಲಿ ಮತ್ತೆ ಅಕ್ರಮ ಮರಳುಗಾರಿಕೆ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವನನ್ನ ಕೊಂದು ರೈಲ್ವೆ ಹಳಿಗಳ ಮೇಲೆ ಹಾಕಿ ಪ್ರಕರಣವನ್ನ ಡೈವರ್ಟ್ ಮಾಡಲು ಯತ್ನಿಸಲಾಗಿದೆ. ಕಲಬುರಗಿಯಲ್ಲಿ ಅಕ್ರಮ ಮರಳುಗಾರಿಕೆಗೆ ಮತ್ತೊಂದು ಹೆಣ ಬಿದ್ದಿದೆ. ಅಕ್ರಮ ಮರಳು ಸಾಗಾಟ ನಡೆಸುವ ದಂಧೆಕೋರರ ನಡುವೆ ಪೈಪೋಟಿ ಇದ್ದು ಗ್ರಾಹಕರ ವಿಚಾರದಲ್ಲಿ ಕಲಹ ನಡೆದಿತ್ತು ಎನ್ನಲಾಗಿದೆ. ಮಾರಾಟದ ಹಣದ ಪೈಪೋಟಿಯ ದ್ವೇಷದ ಹಿನ್ನೆಲೆಯಲ್ಲಿ ವ್ಯಕ್ತಿಯೋರ್ವನನ್ನು ಕೊಲೆಗೈದು ರೈಲು ಹಳಿಯ ಮೇಲೆ ಹಾಕಿ ಪ್ರಕರಣ ಡೈವರ್ಟ್ ಮಾಡಲಾಗಿದೆ. 26 ವರ್ಷದ ಉಮೇಶ್ ಮರಳುಗಾರಿಕೆಗೆ ಬಲಿಯಾಗಿದ್ದಾರೆ. ಕಲಬುರಗಿಯಲ್ಲಿ ಮರಳು ಮಾರಾಟ ಕುರಿತಂತೆ ಹಲವು ಬಾರಿ ಉಮೇಶನಿಗೆ ಬೆದರಿಕೆ ಇತ್ತು ಎನ್ನಲಾಗಿದೆ. ಶ್ರೀಕಾಂತ್ ಹಾಗೂ ಉಮೇಶ್ ನಡುವೆ ಅನೇಕ ಬಾರಿ ವಾಗ್ವಾದ ನಡೆದಿತ್ತು ಎಂದು ತಿಳಿದು ಬಂದಿದೆ. ತಮ್ಮ ಗ್ರಾಹಕರಿಗೆ ಮರಳು ಸಾಗಿಸಬೇಡ ಎನ್ನುವ ಧಮಕಿ ಇತ್ತು ಎನ್ನಲಾಗಿದೆ. ಮರಳು ಮಾರಾಟದ ವಿಚಾರದಲ್ಲಿ ಕೊಲೆ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಸಪ್ಲೈ ಇದಾಗ ಸರ್ ರೀ, ಅವರು ರೇತಿ ಸಪ್ಲೈ ಮಾಡ್ತಾರ, ಅವ್ರದ್ದು 4-5-10-20 ಟ್ಯಾಂಕರ್ಗಳವ, ಇವ್ರದ್ದು ಟ್ಯಾಂಕರ್ ಇಲ್ಲ ಏನಿಲ್ಲ, ಅದರ ಸಲಗ ಅದರ ಸಲಗ ಒಂದು ತಿಂಗಳಾಯ್ತು ಜಗಳ ಹಾಕಿ ನಿನ್ನೆ ಹಿಂಗ್ ಮಾಡ್ಯಾರ. ಬಾಡಿಗೆ
ಭೀಮಾ ತೀರದಲ್ಲಿ ಮತ್ತೆ ಬುಲ್ಡೋಸರ್ ಸದ್ದು ಮಾಡಿದೆ. ಬೆಳ್ಳಂಬೆಳಗ್ಗೆ ಪುರಸಭೆ ವತಿಯಿಂದ ನಡೆದ ಆಪರೇಷನ್ ಡೆಮೊಲಿಷ್ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಗೂಡಂಗಡಿಗಳನ್ನು ತೆರವುಗೊಳಿಸಲಾಯಿತು. ಬೆಳ್ಳಂಬೆಳಗ್ಗೆ ಭೀಮಾ ತೀರದಲ್ಲಿ ಬುಲ್ಡೋಸರ್ ಸದ್ದು ಮಾಡಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ಪುರಸಭೆಯ ಕಾರ್ಯಾಚರಣೆ ನಡೆದಿದೆ. ರಸ್ತೆ ಅಗಲೀಕರಣದ ಹಿನ್ನೆಲೆಯಲ್ಲಿ ಗೂಡಂಗಡಿಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಆಪರೇಷನ್ ಡೆಮಾಲಿಷ್ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಮಿತಾಕ್ಷರ ಭಾರತೀಯ ನ್ಯಾಯಶಾಸ್ತ್ರದ ಅನ್ವಯಿಕ ವಿಜ್ಞಾನ ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನವು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾನೂನು ಇಲಾಖೆ ಕಾನೂನು ನ್ಯಾಯಶಾಸ್ತ್ರದ ಅಧ್ಯಯನಗಳ ಶಾಲೆ ವಿಜ್ಞಾನೇಶ್ವರ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿಯ ಸಹಯೋಗದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಂ ರಾಮಾಜೋಯಿಸ್ ಇವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ಮಿತಾಕ್ಷರ ಭಾರತೀಯ ನ್ಯಾಯಶಾಸ್ತ್ರದ ಅನ್ವಯಿಕ ವಿಜ್ಞಾನ ಎಂಬ ವಿಷಯದ ಮೇಲೆ ರಾಷ್ಟ್ರೀಯ ಸಮ್ಮೇಳನವು ಶನಿವಾರ ದಿನಾಂಕ 12 ಆಗಸ್ಟ್ 2023 ಬೆಳಗ್ಗೆ 10:30 ಕಲಬುರಗಿಯ ಕಡಗಂಚಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಭಾಂಗಣ ನಂಬರ್ 2 ಜರುಗಿತು. ಈ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಭಾರತದ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರು ಮತ್ತು ಆಂಧ್ರಪ್ರದೇಶದ ಗೌರವಾನ್ವಿತ ಗವರ್ನರ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಮೂರ್ತಿ ವಿ ಶ್ರೀಶಾನಂದ್ ಆಗಮಿಸಿದ್ದರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪಕುಲಪತಿಗಳಾದ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಗೌರವ ಅತಿಥಿಗಳಾಗಿ ರಾಜ್ಯಸಭೆಯ ಮಾಜಿ ಸಂಸದರು ಹಾಗೂ ವಿಜ್ಞಾನೇಶ್ವರ ಪ್ರತಿಷ್ಠಾನ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇಡಂ ಆಗಮಿಸಿದ್ದರು. ಸ್ಕೂಲ್ ಆಫ್ ಜ್ಯೂರಿಸ್ಪ್ರೂಡೆನ್ಸ್ ಸ್ಟಡೀಸ್ನ ಡೀನ್ ಡಾಕ್ಟರ್ ಬಸವರಾಜ್ ಎಂ ಕುಬಕಡ್ಡಿ, ಸಿಯುಕೆ ಕಾನೂನು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಂತ್ ಡಿ ಚಿಂಚುರೆ ಹಾಗೂ ವಿಜ್ಞಾನೇಶ್ವರ ಪ್ರತಿಷ್ಠಾನ ಟ್ರಸ್ಟ್ನ ಅಡ್ಮಿನಿಸ್ಟ್ರೇಟರ್ ಟ್ರಸ್ಟಿ ಮಹದೇವಯ್ಯ ಕರದಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಯು ಮಸ್ಟ್ ಪೇ ಬ್ಯಾಕ್ ಟು ದಿ ಕಂಟ್ರಿ, ದಿಸ್ ಇಸ್ ದಿ ಸಿಸ್ಟಮ್ ದಟ್ ದೆನ್ ದಿ ಚಂದ್ರಗುಪ್ತ ವಾಸ್ ಟೋಲ್ಡ್ ಬೈ ಚಾಣಕ್ಯ. ಇಫ್ ಯು ರಿಯಲೈಸ್ that I am making use of this country, I am utilizing the resources of this country, I must pay back my country. If this is the system, no avoidance from anybody. Everybody is interested in paying the tax, but the cumbersome process that is there, people are trying to avoid. Anyway, there will be a lot of debate once the draft comes, right? For seminar on this. The primary concept of Mitakshara co-personary was spiritual in nature. ಆಗಸ್ಟ್ 13 ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುಲ್ಬರ್ಗಾ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ 2023 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಕಲಬುರಗಿ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಜಿಲ್ಲಾ ಗಾಣಿಗ ಸಮಾಜ ಹಾಗೂ ಗಾಣಸಿರಿ ಪತ್ತಿನ ಸಹಕಾರ ಸಂಘಗಳ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ದಿನಾಂಕ 13ನೇ ಆಗಸ್ಟ್ 2023ರಂದು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. 2008ನೇ ಸಾಲಿನಲ್ಲಿ ಗುಲ್ಬರ್ಗಾ ಗಾಣಿಗ ನೌಕರರ ಕಲ್ಯಾಣ ಸಂಘ ಸ್ಥಾಪನೆಗೊಂಡಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಅವುಗಳಲ್ಲಿ ಪ್ರತಿಭಾ ಪುರಸ್ಕಾರವೂ ಒಂದಾಗಿದೆ. ಈಗಾಗಲೇ ಈ ಹಿಂದೆ ನಡೆದ ಕಾರ್ಯಕ್ರಮಗಳಲ್ಲಿ 125ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು. ಈಗ ನಡೆಯುವ ಪ್ರತಿಭಾ ಪುರಸ್ಕಾರಕ್ಕೆ ಎಸ್ಎಸ್ಎಲ್ಸಿಯಲ್ಲಿ 63 ಹಾಗೂ ಪಿಯುಸಿಯಲ್ಲಿ 21 ಅರ್ಜಿಗಳು ಸಂಘಕ್ಕೆ ಸಲ್ಲಿಕೆಯಾಗಿದ್ದು, ಇನ್ನು ಆಸಕ್ತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಆಗಸ್ಟ್ 13ರಂದು ಕಾರ್ಯಕ್ರಮದ ಆರಂಭದವರೆಗೂ ಅವಕಾಶ ಕಲ್ಪಿಸಲಾಗಿದೆ. ಒಂದು ವೇಳೆ ಮಕ್ಕಳು ಬೇರೆ ಊರುಗಳಿಗೆ ಉನ್ನತ ಅಧ್ಯಯನಕ್ಕಾಗಿ ಹೋಗಿದ್ದರೆ ಅವರ ಪಾಲಕರು ಬಂದು ಗೌರವ ಪುರಸ್ಕಾರ ಪಡೆದುಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಪ್ರತಿಭಾ ಪುರಸ್ಕಾರಕ್ಕೆ ಪ್ರೋತ್ಸಾಹ ನೀಡಲು ಇಚ್ಛಿಸುವ ಕುಲ ಬಾಂಧವರು ಸಂಘದ ಪದಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಗುಲ್ಬರ್ಗಾ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸಂಗನಗೌಡ ಪಾಟೀಲ್ ಕಲ್ಲೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಪಾಟೀಲ್ ಎಳಸಂಗಿ, ಕೋಶಾಧ್ಯಕ್ಷರಾದ ರಮೇಶ್ ಸುಂಬಡ್, ರುದ್ರಗೌಡ ಪಾಟೀಲ್, ಶಂಕರಲಿಂಗ ಕಲಶೆಟ್ಟಿ, ಸಿದ್ದಣ್ಣ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಇವತ್ತಿನ ದಿವಸ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘ ವತಿಯಿಂದ ಮತ್ತು ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಗಾಣಸಿರಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ದಿನಾಂಕ 13/8/2023 11:00 AM ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾರು SSLC ಮತ್ತು PUCಯಲ್ಲಿ 90% ಪಡೆದು ಪಾಸಾಗಿದ್ದಾರೆ 2021 ಮತ್ತು 2022 ಹಾಗೂ 2022-23ರಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿದ್ದೇವೆ. ನಮ್ಮ ಸಂಘವು 2008ರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೆ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮ ಮಾಡುತ್ತಾ ಬಂದಿದೆ. ಪ್ರತಿ ವರ್ಷವೂ ಕೂಡ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಹೋದ ವರ್ಷ ಕಾರಣಾಂತರಗಳಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ದು, ಅದಕ್ಕೆ ಹೋದ ವರ್ಷ ಮತ್ತು ಈ ವರ್ಷ ಸೇರಿ ಈಗ 2023ರಲ್ಲಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದರೆ, ನಮ್ಮ ಸಮಾಜದಲ್ಲಿರುವಂಥ ಏನು 100ಕ್ಕೆ 90% ಏನು ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾರೆ ವಿದ್ಯಾರ್ಥಿಗಳು, ಅವರಿಗೆ ಮುಂದಿನ ಒಂದು ಭವಿಷ್ಯದಲ್ಲಿ ನಾವು ಏನಾದರೂ ಒಳ್ಳೆಯ ಸಾಧನೆ ಮಾಡಿದರೆ ನಮಗೆ ಸಮಾಜ ಗುರುತಿಸ್ತದೆ ಮತ್ತು ಬೇರೆ ಬೇರೆ ಜನ ಆಗಲಿ ಸಂಘ ಸಂಸ್ಥೆಗಳ ಗುರುತಿಸೋವಂಥ ಒಂದು ಮನೋಭಾವಲ್ಲಿ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಗೌರವ ತರಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಸಂಘದ ನೇತೃತ್ವದಲ್ಲಿ ಅಂದರೆ ಕಲಬುರಗಿ ಜಿಲ್ಲಾ ಗಾಣಿಗ ನೌಕರ ಕಲ್ಯಾಣ ಸಂಘದ ವತಿಯಿಂದ ಮತ್ತು ಸಮಾಜದ ಗಾಣಿಗ ಸಮಾಜದ ಸಹಯೋಗ ಮತ್ತು ಗಾಣಸಿರಿ ಪತ್ತಿನ ಸಹಕಾರ ಸಂಘದ ಸಹಯೋಗದಿಂದ ಹಾಗೂ ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ನಮ್ಮ ಗಾಣಿಗ ಸಮಾಜದ ಏನು ಸಂಘಟನೆಗಳು ಎಲ್ಲರ ನೇತೃತ್ವದಲ್ಲಿ ನಾವು ಬೃಹತ್ತವಾದ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಜಗದ್ಗುರುಗಳಾದಂಥ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮಿಗಳು, ವನಶ್ರೀ ಮಠ ಬಿಜಾಪುರವರು ಸಾನ್ನಿಧ್ಯ ವಹಿಸ್ತಾರೆ. ಅದೇ ರೀತಿಯಾಗಿ ಇನ್ನೂರು ಸ್ವಾಮೀಜಿಗಳು, ನಮ್ಮ ಚಳಕಾಪುರ ಮಠದ ಸ್ವಾಮೀಜಿಗಳು ಅವರು, ಪರಮ ಪೂಜ್ಯ ಸೋತ್ರಿಯ ಬರ್ಮ ಜಗದ್ಗುರು ಶಂಕರಾನಂದ ಮಹಾಸ್ವಾಮಿಗಳು, ಸಿದ್ಧಾರೂಢ ಮಠ ಆಳೂರು ಇವರು ಉದ್ಘಾಟನೆ ಮಾಡ್ತಿದ್ದಾರೆ. ಮತ್ತು ಈ ಪ್ರತಿಭಾ ಪುರಸ್ಕಾರದ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ಮಣಿಪುರ ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮಿಗಳು, ಗುರು ಬಸವ ಮಠ ಬೀಲೂರು ಇವರು ಆ ವಿದ್ಯಾರ್ಥಿಗಳೇನಂದ್ರೆ ಸನ್ಮಾನ ಸತ್ಕಾರ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅಲ್ಲಂಪ್ರಭು ಪಾಟೀಲ್ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅದೇ ರೀತಿ ಈ ನಮ್ಮ ಸಂಘಟನೆಯ ಅಂದರೆ ಗುಲ್ಬರ್ಗಾ ಜಿಲ್ಲಾ ಗಾಣಿಗ ನೌಕರರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ನಾನು ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತೇನೆ. ನಮ್ಮ ಕಲಬುರಗಿ ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶರಣು ಬಿಲ್ಲಾಡ್ರವರು ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ದೇವೇಂದ್ರ ಬಿರಾದಾರ್ ಮತ್ತು ಸಹಪ್ರವರ್ತಕರಾದಂಥ ನಿಂಗನಗೌಡ ಪಾಟೀಲ್ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ನಮ್ಮ ಬೆಂಗಳೂರು
ನಲ್ಲಿರುವಂತ ಕರ್ನಾಟಕ ರಾಜ್ಯ ಗಾಣಿಗರ ಸಂಘದ ನೌಕರರ ಅಧ್ಯಕ್ಷರಾದಂತ ಶ್ರೀ ಎಂ ಡಿ ಪಾಟೀಲ್ ರವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಒಂದು ಸಮಾಜದ ಹಿರಿಯರು ಏನು ಕಾರ್ಯಕ್ರಮದಲ್ಲಿ 75 ವರ್ಷ ವಸಂತಗಳು ದಾಟಿ 76ನೇ ವಸಂತ ಕಾಲ ಇಡುವಂತ ಎಲ್ಲ ಸಮಾಜ ಹಿರಿಯರಿಗೆ ಸನ್ಮಾನ ಮಾಡುವ ಒಂದು ವಿಶೇಷ ಕಾರ್ಯಕ್ರಮ ಈ ಒಂದು ಪ್ರಥಮ ಬಾರಿಗೆ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಸಮಾಜದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಯಾರು ಈ ಮಾಸ್ಟರೇಟ್ ಮಾಡಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರ್ತಾರಲ್ಲ ಅವರಿಗೂ ಕೂಡ ಸನ್ಮಾನ ಮಾಡುವಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದಂತ ಶ್ರೀ ರುದ್ರಗೌಡ ಬಿರಾದರ್ರು ಕೂಡ ಆಗಮಿಸಿದ್ದೀವಿ ಅವರು ವಿಶೇಷ ಉಪನ್ಯಾಸ ನೀಡ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೂಡ ಮನವಿ ಮಾಡ್ತೇನೆ ಎಲ್ಲರಿಗೂ ವಂದನೆಗಳು ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ